ನಾಗಸಂದ್ರದಿಂದ ಮಾದಾವರಕ್ಕೆ ಗ್ರೀನ್ ಲೈನ್ನ ಎಕ್ಸ್ಟೆನ್ಷನ್ ಸ್ಟೇಷನ್ಸ್ಗಳನ್ನು ಇವತ್ತು ಪ್ರಾಯೋಗಿಕವಾಗಿ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ರಾಮಬಾಣದಂತೆ ಇರುವಂಥದ್ದು ಕೇವಲ ಮೆಟ್ರೋ ಒಂದೇ. ಯಾವುದೇ ಫಾರ್ಮಲ್ ಇನಾಗ್ರೇಷನ್ ಇಲ್ಲದಲೇ ಈ ಒಂದು ಉದ್ಘಾಟನೆಯನ್ನು ಇವತ್ತು ಮಾಡಲಾಗಿದೆ. ನಿನ್ನೆ ಮಾನ್ಯ ಪ್ರಧಾನಮಂತ್ರಿಗಳ ಕಚೇರಿಗೆ ಮಾತನಾಡಿ ಪ್ರಧಾನಮಂತ್ರಿಗಳು ಯಾವುದೇ ಔಪಚಾರಿಕ ಅಥವಾ ಫಾರ್ಮಲ್ ಇನಾಗ್ರೇಷನ್ನಿಗೆ ಸಾರ್ವಜನಿಕರನ್ನು ಕಾಯಿಸ್ತಲೇ ನಾಳೆಯಿಂದನೇ ಇದನ್ನು ಪ್ರಾರಂಭ ಮಾಡಿ ಅಂತ ಹೇಳಿ ಅವರು ಸಮ್ಮತಿಯನ್ನು ಸೂಚಿಸಿ ಸೊ ಗ್ರೀನ್ ಲೈನ್ ಇವತ್ತು ಓಪನ್ ಆಗ್ತಾ ಇದೆ. ನಾಳೆಯಿಂದ ಫುಲ್ ಕಮರ್ಷಿಯಲ್ ಆಪರೇಷನ್ಸ್ ಸ್ಟಾರ್ಟ್ ಆಗುತ್ತೆ. ಮೆಟ್ರೋ ಈಸ್ ಅ ಗೇಮ್ ಚೇಂಜರ್ ಬೆಂಗಳೂರಿಗೆ, ನಮ್ಮ ಟ್ರಾಫಿಕ್ ಸಮಸ್ಯೆ ಬಗೆಹರಿಸೋಕ್ಕೆ ಎಲ್ಲ. ಸೊ ಇವಾಗ ನಮ್ಮ ಬಸವನಗುಡಿ ಸ್ಟೇಷನಿಂದ ಯಶವಂತಪುರ್ಗೆ ಫಾರ್ ದಿ ಟ್ರಯಲ್ ಓಪನಿಂಗ್ ಹೋಗ್ತಾ ಇದ್ದೀವಿ. ಇವತ್ತು ಇನಾಗ್ರೇಷನ್ಗೆ ಡಿ ಸಿ ಆಫೀಸರು ಬರ್ತಾ ಇದ್ದಾರೆ, ಅವರು ಬೈ ರೋಡ್ ಬರ್ತಾ ಇದ್ದಾರೆ. ನಾನು ಬಸವನಗುಡಿ ನ್ಯಾಷನಲ್ ಕಾಲೇಜಿಂದ ಗ್ರೀನ್ ಲೈನ್ ಮೆಟ್ರೋ ತಗೊಂಡಿದ್ದೀನಿ ಯಶವಂತಪುರ. ಸೊ ಅವ್ರು ಬೇಗ ಹೋಗ್ತಾರೋ ನಾನು ಬೇಗ ಹೋಗ್ತಾರೋ ನೋಡಬೇಕು. ಅವ್ರು ಆ್ಯಕ್ಚುಲಿ 12:30 ಹೇಳಿದ್ರು, ಬಟ್ 10 ನಿಮಿಷ ಮುಂಚೆನೆ ಬರ್ತಾ ಇದ್ದಾರೆ. ಬಟ್ ಮೆಟ್ರೋಲ್ ಹೋಗ್ತಾ ಇರೋದ್ರಿಂದ ಐ ಥಿಂಕ್ ಅವ್ರಿಗಿಂತ ಮುಂಚೆ ರೀಚ್ ಆಗಬೇಕು, ಅವ್ರಿಗಿಂತ ಮುಂಚೆ ರೀಚ್ ಆಗ್ತೀನಿ ಅಂತ ಅನ್ಸುತ್ತೆ. ಯಶವಂತಪುರ ಯಶವಂತಪುರ ಕರೆಕ್ಟ್ ಆಗಿ ರೀಚ್ ಆಗಿದೆ. ನಾನು ಕಾರಲ್ಲಿ ಹೋಗಿದ್ದೆ, 100% ಲೇಟ್ ಆಗಿದೆ.